ಹಾಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಇನ್ನೂ ಅನೇಕರು ಇದ್ದಾರೆ. ಜೊತೆಗೆ ನಮ್ಮ ಏನಪ್ಪ ಅಂತಂದರೆ ಅಲ್ಲಿಯ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರದಾಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಅನೇಕ ಮುಖಂಡರು. ಮತ್ತು ಅದರ ಜೊತೆಗೆ ನಮ್ಮ ಯಾರಪ್ಪ ಅಂತಂದ್ರೆ ಈ ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರ ಮಗಳ ಸಹಿತ ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ. ಅವ್ರದ್ದು ಎದುರಾಳಿ ಭಾಳ ಬಲಿಷ್ಠ ಇದ್ದಾರೆ ಅವರು. ಆ ಎದುರಾಳಿ ಅಂದರೆ ಒಂದು ರೋಹಿಣಿ ಏನಪ್ಪ ಅಂತಂದ್ರೆ ಇವ್ರು ನಮ್ಮ ಯಾರಪ್ಪ ಅಂತಂದ್ರೆ ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರ ಮಗಳ ಇವತ್ತು ಸಿಂಗಾಪುರದಲ್ಲಿದ್ದಾರೆ ಅವರು. ಅವರು ಸಣ್ಣ ಹೆಣ್ಮಗಳು, ಚಿಕ್ಕ ಮಗಳು. ಹೀಗಾಗಿ ಸಾರಣ್ ಲೋಕಸಭಾ ಕ್ಷೇತ್ರದಲ್ಲೇ ವಿಶೇಷವಾಗಿ ಅವರು ಈ ಒಂದು ರೂಢಿ ನಿಮಗೆ ಗೊತ್ತದ ಕೇಂದ್ರ ಮಾಜಿ ಸಚಿವರು ಆದಂಥ ಈ ರಾಜೀವ್ ಪ್ರತಾಪ್ ರೂಢಿ ಅವರ ವಿರುದ್ಧ ನಿಂತಿದ್ದಾರೆ. ಇವರು ಸಹಿತ ಆಯ್ಕೆ ಆಡ ಸುಲಭಿಲ್ಲ. ಒಟ್ಟಾರೆ ಇಲ್ಲಿ ಚಿತ್ರಗಳು ನೋಡಿದಾಗ ಇಲ್ಲಿ ಏನಪ್ಪ ಅಂತಂದ್ರೆ ಬಿ ಜೆ ಪಿಗೆ ಮತ್ತು ಎನ್ ಡಿಗೆ ಹೊಡೆದು ಬೀಳುವಂಥ ಸಾಧ್ಯತೆಗಳು ಹೆಚ್ಚದಾವಂತ. ಇನ್ನು ಇದೇ ಕಾಲಕ್ಕೆ ಇನ್ನೊಂದು ಎನ್ನಿಸುವಂಥದ್ದು ಏನಪ್ಪ ಅಂದ್ರೆ ಭಾಳ ದೊಡ್ಡ ರಾಜ್ಯ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಈ ಸಲ ಮಾತ್ರ ಖಚಿತವಾಗಿಯೂ ಮೇಡಮ್ ಅವ್ರದ್ದು ನಮ್ಮ ಮಮತಾ ಬ್ಯಾನರ್ಜಿ ಅವರ ಈ ಒಂದು ಏಳು ಸೀಟುಗಳಲ್ಲಿ ಮ್ಯಾಕ್ಸಿಮಮ್ ಬರೋ ಸಾಧ್ಯತೆಗಳಿದ್ದಾವೆ. ಏಳು ಸೀಟುಗಳು ಪಶ್ಚಿಮ ಬಂಗಾಳದಲ್ಲಿದ್ದಾವೆ, ಮ್ಯಾಕ್ಸಿಮಮ್ ಜನ ಆಯ್ಕೆ ಆಗ್ಬೋದು ಅಂತೇಳಿ ತರಕ್ ಮಾಡ್ತಾ ಇದ್ದಾರೆ. ಇಲ್ಲೂ ಸಹಿತ ಪಶ್ಚಿಮ ಬಂಗಾಳದಿಂದ ಹೆಚ್ಚು ಕಡಿಮೆ ನಮ್ಮ ಯಾರಪ್ಪ ಅಂತಂದರೆ ಮೋದಿ ಅವರ ಒಂದು ಸಂಘಟನೆ, ಬಿ ಜೆ ಪಿಯ ಸಂಘಟನೆ ಬೀಳಬಹುದೇನೋ ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾವೆ. ಅದೇ ರೀತಿ ಮತ್ತು ಉಮರ್ ಅಬ್ದುಲ್ಲಾನು ನಿಂತಿದ್ದಾರೆ ಬಾರಾಮುಲ್ಲಾದಲ್ಲೇ ಕಾಶ್ಮೀರದ್ದು. ಅವರು ಸಹಿತ ಈ ಸಲ ಏನಪ್ಪ ಮೊಹಮ್ಮದ್ ಫಯಾಜ್ ಮೀರ್ ಅನ್ನೋರು ಇವರು ನಿಂತಿದ್ದಾರೆ. ಇವರು ಈ ಸಲ ನಮ್ಮ ಉಮರ್ ಅಬ್ದುಲ್ಲಾರನ್ನ ಅಂದರೆ ಕಾಶ್ಮೀರದ ಪ್ರತಿಸ್ಪರ್ಧೆಯನ್ನು ಸೋಲಿಸ್ಬೋದೇನು ಅನ್ನೋಂಥ ವಾಸನಗಳಿದ್ದಾವೆ. ಒಟ್ಟಿನಲ್ಲಿ ಈ ಒಂದು ಏನು ಮೂಮೆಂಟ್ ನಡೆದಿದೆ ಚುನಾವಣೆದು, ಇದರಲ್ಲೇ ಇಂಡಿಯಾ ಸಂಘಟನೆಗೆ ಹೆಚ್ಚಿನ ಪ್ರಮಾಣದ ಜನ ಬೆಂಬಲ ಸೂಚಿಸ್ತಾ ಇದ್ದಾರೆ ಮತ್ತು ಆಶ್ಚರ್ಯಕರವಾದ ಒಂದು ರಿಸಲ್ಟ್ ಕೊಡ್ತಾರೆ ಅನ್ನೋದು ಭಾಳಷ್ಟು ಜನರ ನಂಬಿಕೆ. ಆದರೆ ಇದು ಎಷ್ಟು ಮಟ್ಟಿಗೆ ಸತ್ಯ ಆಗ್ತದೆ ಅನ್ನೋದು ಮಾತ್ರ ಈಗಲೂ ಹೇಳೋದು ಕಷ್ಟ. ಯಾಕಂದರೆ ಯಾರ್ಯಾರು ಮಾಡಿದರೆ ಇನ್ನೂ ಓಡ್ತಾ ಇದೆ ಅನ್ನೋದು ಅವ್ರಿಗೆ ಎಷ್ಟೇ ಗೊತ್ತಾಗುವಂಥದ್ದು. ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸಿದ್ದಾರೆ ಜನ ಅನ್ನೋದು ಅಷ್ಟೇ ಮುಖ್ಯ ಅದ. ಇದೆಲ್ಲ ನೆನಪಿಟ್ಕೊಂಡು ನಾವು ವಿಚಾರ ಮಾಡಿದಾಗ ಮೋಸ್ಟ್ ಪ್ರೊಬರಿ ಒಂದಿಷ್ಟು ನಮ್ಮ ಏನೋ ಈ ಒಂದು ನಮ್ಮ ಮೋದಿ ಅವರ ಎನ್ ಡಿ ಎಗೆ ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಈ ಒಂದು ಎಲ್ಲ ನೆಲೆಗಟ್ಟಿನಲ್ಲೇ ಇಂಡಿಯಾ ಮತ್ತು ಎನ್ ಡಿ ಎ ಇವತ್ತು ಎದುರಾಳಿಗಳು ಪೂರ್ಣ ಪ್ರಮಾಣದಲ್ಲಿ ಒಬ್ಬರನ್ನು ಸೋಲಿಸುವಂತ ಬಂದು ನಿಂತಿದ್ದಾರೆ. ಬಟ್ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ ಇವೆಲ್ಲ ಹಿಂದುಳಿದ ಬಡವ ರಾಜ್ಯಗಳಾಗಿದ್ದಾವೆ. ಜೊತೆಗೆ ಗ್ಯಾರಂಟಿ 25 ಗ್ಯಾರಂಟಿಗಳನ್ನ ಕೊಡುವ ಮಾತುಗಳನ್ನ ಈಗಾಗಲೇ ಕಾಂಗ್ರೆಸ್ಗರು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯಾ ಗಠಬಂಧನ ಸಹಿತ ಅವರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಟ ತಿಂಗಳ 2500 ರಕ್ಕಿ ಅನ್ನುವಂಥ ಮಾತನ್ನು ಇವೆಲ್ಲ ನೆಲೆಗಟ್ಟಿನಲ್ಲಿ ಇಂಡಿಯಾ ಸಂಘಟನೆ ಗೆಲುವಿಗೆ ಸಮೀಪ ಅದಾನ ಅಂಥೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಮತ್ತು ಇನ್ನು ಕೆಲವರು ಹೇಳ್ತಾರೆ ಇಲ್ಲಪ್ಪ ನಿಶ್ಚಿತವಾಗಿಯೂ ನಮಗೆ ಆಶ್ಚರ್ಯಕರವಾದಂಥ ಒಂದು ರಿಸಲ್ಟ್ ಬರೋದಿದೆ, ಅದಕ್ಕೆ ನಾವೆಲ್ಲರೂ ವೇಟ್ ಮಾಡಬೇಕಾಗಿದೆ ಅನ್ನೋಂಥ ಮತ್ತು ಮಾತಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಈ ಸಲ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ತಜ್ಞರು ಸ್ಥಾನಿಕರು ಹೇಳೋದನ್ನು ನೋಡಿದಾಗ ನಿಮಗೀಗಾಗಲೇ ಹೇಳಿದ್ದೆ ನಿಮಗೆ ಇಂಡಿಯಾ ಗಠಬಂಧನ ಈ ಹಿಂದೆ ಕೇವಲ 9 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಅನ್ನುವಂಥ ಮಾತನ್ನು ಈ 49 ಕ್ಷೇತ್ರಗಳಲ್ಲೇ ಈ ಒಂದು ಏನಪ್ಪ ಅಂತಂದರೆ ಎನ್ ಡಿ ಎ ಗೆದ್ದಿತ್ತು ಅನ್ನುವಂಥ ಮಾತುಗಳು ಮಾತಾಡಿದ್ವಿ ನಿಮಗೆ ಆರಂಭದಲ್ಲಿ. ಈಗ ಆ ನೆಲೆಯಲ್ಲೆಲ್ಲ ವಿಚಾರ ಮಾಡಿದಾಗ ಮತ್ತು ಲಾಸ್ಟ್ ಟೈಮ್ ಈ ಒಂದು 49 ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಮಾತ್ರ ಗೆದ್ದಿತ್ತು, ಉಳಿದ ಕಡೆ ಇವರು ಮಿತ್ರರು ಎಲ್ಲ ಕೊಡ್ಕೊಂಡು ಗೆದ್ಕೊಂಡ್ಬಂದಿದ್ದರು. ಒಟ್ಟು ಇನ್ನುಳಿದವರು ಪಕ್ಷೇತರ ಸಹಿತ 3 ಜನ ಇದ್ದರು ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಹೀಗಾಗಿ ಈ 49 ಕ್ಷೇತ್ರಗಳು ಎನ್ ಡಿ ಎ ಅತ್ಯಂತ ಬಲಿಷ್ಠ ಕ್ಷೇತ್ರ ಆಗಿದ್ದರೂ ಸಹ ಈ ಸಲ ಮಾತ್ರ ಆ ಕ್ಷೇತ್ರಗಳು ಬಲಿಷ್ಠ ಉಳಿತಾವ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗ್ಯದ. ಆ ಪ್ರಶ್ನೆಗೆ ಉತ್ತರವನ್ನು ನಾವು ನೋಡಬೇಕಾಗಿದ್ದು 4 ಅಲ್ಲಿವರೆಗೆ ನಾವೆಲ್ಲ ಚರ್ಚೆ ಮಾಡೋದು ಮಾಡೋದು. ಏ ಇಲ್ಲ ಅವ್ರದ್ದಾಯಿತು, ಇವ್ರದ್ದಾಯಿತು, ಇವ್ರು ಸೋತರು, ಇವರು ಗೆದ್ದರು ಅಂತ ಎಲ್ಲ ಮಾತಾಡ್ಬೋದು, ಗೆಲ್ತಾರೆ ಅಂತ ಹೇಳ್ಬೋದು. ಆದರೆ ಗೆಲ್ಲೋದು ಸೋಲೋದು ಇನ್ನೇನದಪ್ಪ ಅಂದರೆ ಆ ಒಂದು ಇ ವಿ ಎಮ್ ಬಾಕ್ಸರ್ ಬಿದ್ದಿದ್ದಾವೆ. ಅಲ್ಲಿಯ ಒಂದು ಜನರ ಮನಸ್ಥಿತಿಯನ್ನು ಕೆಲವೊಂದಷ್ಟು ನಮ್ಮ ಏನಪ್ಪ ಅಂತಂದ್ರೆ ಸೆಫಾಲಜಿಸ್ಟ್ಗಳು ಹೋಗಿ ವಿಚಾರ ಮಾಡಿದಾಗ ವರದಿಗಳ ಆಧಾರದ ಮೇಲೆ ಇವತ್ತು ನಾವು ಇಲ್ಲ ಇದು ಈ ಎನ್ ಡಿ ಎ ಗಡ ಇದಲ್ಲ
ಅಥವಾ ಕೋಟೆ ಇದೆಲ್ಲ, ಇದು ಸಲ ಇದು ಇಂಡಿಯಾದ ಕೋಟೆನೂ ಆಗಬಹುದು. ಭಾಳಷ್ಟು ಕ್ಷೇತ್ರ